ಹಲವು ಸಂಘ ಸಂಸ್ಥೆಗಳ ಸಂಸ್ಥಾಪಕಿ, ಸ್ವಾತಂತ್ರ್ಯ ಹೋರಾಟಗಾರ್ತಿ, ಕಲಾ ಪೋಷಕಿ, ನಟಿ, ಲೇಖಕಿ, ಹಲವು ಪ್ರಥಮಗಳ ನಾಯಕಿ, ದೇಶ ವಿದೇಶ ಸುತ್ತಿದ ಸಮಾಜ ಸೇವಕಿ, ಗಾಂಧಿಯೊಂದಿಗೂ ವಾದ ನಡೆಸಿ ಗೆಲುವು ಸಾಧಿಸಿದ ಚಲಗಾತಿ, ಇವೆಲ್ಲ ವಿಶೇಷಣಗಳ ಅಧಿನಾಯಕಿ ಕಮಲಾದೇವಿ ಚಟ್ಟೋಪಾಧ್ಯಾಯ. ಹೆಸರು ಕೇಳಿ ಮೋಸ ಹೋಗಬೇಡಿ, ಇವರು ಬಂಗಾಳಿಯಲ್ಲ. ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದು ದೇಶಾದ್ಯಂತ ಸಂಚಾರ ಮೂಡಿಸಿ ಹಲವು ಪ್ರಥಮಗಳಿಗೆ ನಾಂದಿ ಹಾಡಿದ ಕಮಲಾದೇವಿ ಮಂಗಳೂರಿನ ಕನ್ನಡತಿ. ಅವರ ಸಾಧನೆ ಅಮರ, ಮರೆಯಬಾರದ್ದು. ಸ್ವಾತಂತ್ರ್ಯ ಹೋರಾಟ ಆಧುನಿಕ ಮಹಿಳೆಯ ಪ್ರತೀಕ. ಕರಕುಶಲ ಕೈಗಾರಿಕೆ ಮರುಜೀವಿಸಿದ ಕರ್ಮಯೋಗಿ. ನಿರಾಶ್ರಿತರಿಗೆ ಆಶ್ರಯದಾತೆ. ದೇಶ ವಿಭಜನೆಯ ಕಾಲದಲ್ಲಿ ಪಾಕಿಸ್ತಾನದಿಂದ ವಲಸೆ ಬಂದ ಕರಕುಶಲ ಕರ್ಮಿಗಳಿಗಾಗಿ ಅವರ ನೆಲೆಗಾಗಿ ಫರೀದಾಬಾದ್ ನಗರವನ್ನು ರೂಪಿಸಿದ ನಾಯಕಿ. ಪ್ರಪಂಚ ಪರ್ಯಟಿಸಿ ಪ್ರಜಾಪ್ರಭುತ್ವ ಮತ್ತು ಸ್ವಾತಂತ್ರ್ಯದ ಕಿಚ್ಚು ಹಬ್ಬಿಸಿದ ಕ್ರಾಂತಿಕಾರಿ. ಬಹುಮುಖಿ ಆಯಾಮದ ಸಾಧನೆ. ಅವರ ಸಾಧನೆ ಅರಿತಷ್ಟು ಕಮಲಾದೇವಿ ಮೈಲಿನ ಗೌರವ ಇಮ್ಮಡಿ ಮುಮ್ಮಡಿ. ಕನ್ನಡತಿ ಹಲವು ಪ್ರಥಮಗಳ ಒಡತಿ. ಮಂಗಳೂರಿನ ಪ್ರಗತಿಪರ ಸ್ವಾರಸ್ವತ ಕುಟುಂಬದಲ್ಲಿ ಕಮಲಾದೇವಿ ಜನಿಸಿದ್ದು 1903 ಏಪ್ರಿಲ್ 3 ರಂದು. ಅವರ ಪ್ರಾಥಮಿಕ ಶಿಕ್ಷಣ ಅಲ್ಲಿನ ಸೇಂಟ್ ಆನ್ಸ್ ಕಾನ್ವೆಂಟ್ನಲ್ಲಿ. ಸಹಜವಾಗಿಯೇ ಕರಾವಳಿ ಯಕ್ಷಗಾನದಲ್ಲಿ ಕಮಲಾದೇವಿಗೆ ಆಸಕ್ತಿ. ಕಲಾಸಕ್ತಿಗೆ ನಾಂದಿ. ಭಾರತದ ಪರಂಪರೆ ಬಿಂಬಿಸುವ ಸಾಂಪ್ರದಾಯಿಕ ಕಲೆಗಳನ್ನು ಉಳಿಸುವವರ ಹೋರಾಟಕ್ಕೆ ಇದೇ ಯಕ್ಷಗಾನ ಓಂಕಾರ. ತಂದೆ ಸಾವಿನ ನಂತರ ತಾಯಿಯೊಂದಿಗೆ ಸೋದರ ಮಾವನ ಮನೆಯಲ್ಲಿ ನೆಲೆ. ಅದೇ ಮನೆ ಮುಂದೆ ಸ್ವಾತಂತ್ರ್ಯ ಹೋರಾಟದ ಪಾಠಶಾಲೆ. ಸ್ವಾತಂತ್ರ್ಯ ಹೋರಾಟಗಾರರಾದ ಗೋಪಾಲಕೃಷ್ಣ ಗೋಖಲೆ, ಶ್ರೀನಿವಾಸ ಶಾಸ್ತ್ರಿ, ರಮಾಬಾಯಿ ರಾನಡೆ ಮತ್ತು ಆನಿಬೆಸೆಂಟ್ ಅವರೊಂದಿಗೆ ಸವಹಾಸ, ವಿಚಾರ ವಿನಿಮಯ. ಬಾಲಕಿಯ ಮನಸ್ಸಿನಲ್ಲಿ ಅರಳಿಸಿದ್ದು ಸ್ವಾತಂತ್ರ್ಯ ಹೋರಾಟದ ಕನಸು. ಅದು ಈಡೇರುವ ಮುನ್ನವೇ 14ನೇ ವಯಸ್ಸಿಗೆ ಬಾಲ್ಯ ವಿವಾಹ. 2 ವರ್ಷಗಳಲ್ಲಿಯೇ ಪುಟ್ಟ ಬದುಕಿನಲ್ಲಿ ಬಂದರಗಿದ ವೈಧವ್ಯ. ಆದರೂ ದೇವಿ ಅಳುಕಲಿಲ್ಲ, ಅಂಜಲಿಲ್ಲ. ಶಿಕ್ಷಣ ಮುಂದುವರೆಸಲು ಕೈಬೀಸಿ ಕರೆದದ್ದು ಮದ್ರಾಸಿನ ಕ್ವೀನ್ಸ್ ಮೇರೀಸ್ ಕಾಲೇಜು. ಅಲ್ಲಿ ಸರೋಜಿನಿ ನಾಯ್ಡು ಸಹೋದರ ಹರೀಂದ್ರನಾಥ್ ಚಟ್ಟೋಪಾಧ್ಯಾಯ ಅವರೊಂದಿಗೆ ಪರಿಚಯ. ಪರಿಚಯದಿಂದ ಪ್ರೇಮಾಂಕುರ. ಕಲೆ ನಾಟಕದ ಸಮಾನ ಆಸಕ್ತಿ ಈ ಜೋಡಿಗೆ. ಅದುವೇ ವಿವಾಹಕ್ಕೆ ಪ್ರೇರೇಪಣೆ. ವಿಧವೆ ಮರುವಿವಾಹ ಆಗಿನ ಕಾಲಕ್ಕೆ ಕ್ರಾಂತಿಕಾರಕ ನಡೆ. ಆದರೆ ಇದುವೇ ದೇಶದ ಮೊದಲ ಕಾನೂನುಬದ್ಧ ವಿಧವಾ ವಿವಾಹ. ಕಲಾ ಪ್ರೇಮಿ ದಂಪತಿಗಳಿಂದ ದೇಶಾದ್ಯಂತ ಸಂಚಾರ, ನಾಟಕ ಪ್ರದರ್ಶನ. ಈ ಜೋಡಿ ಇಡೀ ದೇಶದಲ್ಲಿ ಹೆಸರುವಾಸಿಯಾಯಿತು. ಕೊನೆಗೆ ಸಮುದ್ರ ಉಲ್ಲಂಘನೆ ಮಾಡಿ ಲಂಡನ್ಗೆ ಪಯಣ. ಲಂಡನ್ನ ಬೆಡ್ಫೋರ್ಡ್ ಕಾಲೇಜಿನಲ್ಲಿ ಕಮಲಾದೇವಿಯವರಿಗೆ ವಿದ್ಯಾಭ್ಯಾಸ. ಸಮಾಜಶಾಸ್ತ್ರ ಪದವಿಯ ಸಾಧನೆ. ಈ ಸಾಧನೆಯ ನಡುವೆಯೇ ಪ್ರೀತಿಯ ದಾಂಪತ್ಯ ಮುರಿದು ಬಿತ್ತು. ಇದಕ್ಕೆ ಕಾರಣ ಹಲವು ವರ್ಷಗಳ ಹೊಂದಾಣಿಕೆಯ ಕೊರತೆ. ಇದು ದೇಶದ ಮೊದಲ ಕಾನೂನುಬದ್ಧ ವಿಚ್ಛೇದನ.